ಅಭಿವೃದ್ಧಿಯಲ್ಲಿ ಮಹಾ ಭ್ರಷ್ಟಾಚಾರ ನಡೆದಿದೆ. ಭೋವಿ ನಿಗಮದ ಬಹುಕೋಟಿ ಅವ್ಯವಹಾರ ಬಟಾಬೈಲಾಗಿದೆ. ಯಾವ ರೀತಿಯಾಗಿ ಹಾಗಾದ್ರೆ ಅವ್ಯವಹಾರ ನಡೆದಿದೆ? ವಾಲ್ಮೀಕಿ ನಿಗಮದ ಅಕ್ರಮವನ್ನ ಮೀರಿಸಿದೆ ಈ ಭೋವಿ ಹಗರಣ. ಭೋವಿ ನಿಗಮ ಅಭಿವೃದ್ಧಿಯಲ್ಲಿ ಮಹಾ ಭ್ರಷ್ಟಾಚಾರ ಆಗಿದೆ. ವಾಲ್ಮೀಕಿ ನಿಗಮದ ಅಕ್ರಮವನ್ನು ಸಹ ಮೀರಿಸಿದೆ ಈ ಭೋವಿ ಹಗರಣ. ಅಕ್ರಮವನ್ನ ಬಯಲಿಗೆಳೆದಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ಟೀಮ್. ದನದ ಕೊಟ್ಟಿಗೆಗಳ ವಿಳಾಸದಲ್ಲಿ ನಕಲಿ ಕಂಪನಿಯನ್ನ ಸ್ಥಾಪನೆ ಮಾಡಲಾಗಿತ್ತು. ಹೇಗ ಅಕ್ರಮ ನಡೆಸಿದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ದನದ ಕೊಟ್ಟಿಗೆಗಳ ವಿಳಾಸದಲ್ಲಿ ನಕಲಿ ಕಂಪನಿ ಸ್ಥಾಪನೆ ಮಾಡಿದ್ರು. ನಕಲಿ ಕಂಪನಿಗಳ ಖಾತೆಗೆ ಕೋಟಿ ಕೋಟಿ ಹಣ ಜಮೆ ಆಗಿತ್ತು. ಭೋವಿ ನಿಗಮದಲ್ಲಾಗಿರುವಂತಹ ಭ್ರಷ್ಟಾಚಾರ ಇದು. ಈ ಅಕ್ರಮವನ್ನ ಬಯಲಿಗೆಳೆದಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ಟೀಮ್. ದನದ ಕೊಟ್ಟಿಗೆಗಳ ವಿಳಾಸದಲ್ಲಿ ನಕಲಿ ಕಂಪನಿಗಳನ್ನ ಸ್ಥಾಪನೆ ಮಾಡ್ತಾರೆ. ಆ ನಕಲಿ ಕಂಪನಿಗಳ ಖಾತೆಗೆ ಕೋಟಿ ಕೋಟಿ ಹಣವನ್ನ ಜಮೆ ಮಾಡಲಾಗಿತ್ತು. ಭೋವಿ ನಿಗಮದಲ್ಲಿ ದುಡ್ಡು ಕಂಡ ಕಂಡವರ ಪಾಲಾಗಿತ್ತು. ದನದ ಕೊಟ್ಟಿಗೆಯ ವಿಳಾಸವನ್ನ ಸೃಷ್ಟಿ ಮಾಡಿ, ನಕಲಿ ವಿಳಾಸವನ್ನ ಸೃಷ್ಟಿ ಮಾಡಿ ಆ ವಿಳಾಸಗಳಿಗೆ ಕೋಟಿ ಕೋಟಿ ಹಣವನ್ನ ಜಮೆ ಮಾಡಲಾಗಿತ್ತು. ಭೋವಿ ನಿಗಮದಲ್ಲಿ ದುಡ್ಡು ಕಂಡ ಕಂಡವರ ಪಾಲಾಗ್ತಾ ಇದೆ. ಹೀಗೆ ಸಿಐಡಿ ತನಿಖೆ ವೇಳೆ ಭ್ರಷ್ಟಾಚಾರ ಬಯಲಾಗಿದೆ. ಭೋವಿ ನಿಗಮದ ಹಣ ಸಿಬ್ಬಂದಿ ಸಂಬಂಧಿಕರಿಗೂ ಸಹ ಜಮೆ ಆಗಿದೆ. ಸಿಬ್ಬಂದಿಗಳಿಗೆ ಮಾತ್ರ ಅಲ್ಲ, ಸಿಬ್ಬಂದಿ ಸಂಬಂಧಿಕರಿಗೂ ಸಹ ಜಮೆ ಆಗಿದೆ. ಬರೋಬ್ಬರಿ 90 ಕೋಟಿಗೂ ಅಧಿಕ ಅವ್ಯವಹಾರ ಆಗಿದೆ ಭೋವಿ ನಿಗಮದಲ್ಲಿ. ಕಂಡ ಕಂಡವರ ಖಾತೆಗೆ ಹಣ ಜಮೆ ಆಗಿದೆ, ಕೋಟಿ ಕೋಟಿ ಹಣ ಜಮೆ ಆಗಿರೋದು. ದನದ ಕೊಟ್ಟಿಗೆಗಳ ವಿಳಾಸದಲ್ಲಿ ನಕಲಿ ಕಂಪನಿಗಳನ್ನೇ ಸ್ಥಾಪನೆ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ ನಕಲಿಯಾಗಿ. ಆ ಕಂಪನಿಗಳಿಗೆ ಕೋಟಿ ಕೋಟಿ ಹಣ ಜಮಾ ಆಗಿದೆ. ಭೋವಿ ನಿಗಮದಲ್ಲಿ ದುಡ್ಡು ಕಂಡು ಕಂಡವರ ಪಾಲಾಗ್ತಾ ಇದೆ. ಹೀಗೆ ಸಿಐಡಿ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆಸಿದ್ದಾರೆ, ಹಣ ಗುಳುಂ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಪತ್ತೆಯಾಗಿದೆ. ಮೊದಲಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಅಕ್ರಮವನ್ನ ಬಯಲಿಗೆಳೆದಿತ್ತು. ಈಗ ಯಾವ ರೀತಿಯಾಗಿ ದುಡ್ಡು ವರ್ಗಾವಣೆಯಾಗಿದೆ ಅಕೌಂಟ್ಗಳಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಹಣ ಜಮೆ ಆಗಿದೆ? ನಿಗಮದ ಅಧಿಕಾರಿ, ಸಿಬ್ಬಂದಿ, ಸಿಬ್ಬಂದಿಯ ಸಂಬಂಧಿಕರಿಗೂ ಸಹ ಹಣ ಜಮೆ ಆಗಿದೆ. ಕೋಟಿ ಕೋಟಿ ಜಮೆ ಮಾಡಿ ಡ್ರಾ ಮಾಡಲಾಗಿದೆ ಅಧಿಕಾರಿಗಳಿಂದ. ಸಿಐಡಿ ತನಿಖೆ ವೇಳೆ ಆತ್ಮಹತ್ಯೆಗೆ ಶರಣಾಗಿದ್ರು ಉದ್ಯಮಿ ಜೀವ. ಮೃತ ಜೀವ ಅಕೌಂಟ್ಗೆ ಕೋಟಿ ಕೋಟಿ ಹಣ ಜಮೆ ಆಗಿದೆ. ಎಲ್ಲ ವಿಚಾರಗಳು ತನಿಖೆಯಲ್ಲಿ ಗೊತ್ತಾಗಿದೆ. ತನಿಖೆ ವೇಳೆ 7,16,00,000 ಜಮೆ ಆಗಿರುವಂತಹ ರಹಸ್ಯ ಬಯಲಾಗಿದೆ. ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಹಣ ಜಮೆ ಆಯಿತು ಅಂತ ನೋಡ್ತಾ ಹೋದ್ರೆ, ನಿಗಮದ ಅಧಿಕಾರಿ, ಸಿಬ್ಬಂದಿ, ಆ ಸಿಬ್ಬಂದಿಯ ಸಂಬಂಧಿಕರಿಗೂ ಸಹ ಹಣ ಜಮೆ ಆಗಿದೆ. ಅದು ಕೋಟಿ ಕೋಟಿ ಹಣ ಜಮಾ ಆಗಿರೋದು. ಆ ಹಣವನ್ನ ಅಧಿಕಾರಿಗಳು ಡ್ರಾ ಮಾಡ್ಕೊಂಡಿದ್ದಾರೆ. ತನಿಖೆ ನಡೆಸಿದಾಗ ಬಯಲಾಯಿತು, 7,16,00,000 ಹಣವನ್ನ ಜಮಾ ಮಾಡಲಾಗಿದೆ ಅಂತ ಅಧಿಕಾರಿಗಳಿಂದ. ಸಿಐಡಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆತ್ಮಹತ್ಯೆ ಶರಣಾಗಿದ್ರು ಉದ್ಯಮಿ ಜೀವ. ಅವರ ಅಕೌಂಟ್ ಅಲ್ಲಿ ಸಹ ಕೋಟಿ ಕೋಟಿ ಹಣ ಜಮೆ ಆಗಿದೆ. ನಿಗಮದ ಅಧಿಕಾರಿ, ಸಿಬ್ಬಂದಿ ಹಾಗೆ ಸಿಬ್ಬಂದಿಯ ಸಂಬಂಧಿಕರ ಖಾತೆಗಳಿಗೂ ಸಹ ಹಣವನ್ನ ಜಮೆ ಮಾಡ್ತಾರೆ ಮೊದಲು, ಆ ನಂತರ ಆ ಹಣವನ್ನ ಡ್ರಾ ಮಾಡ್ಕೊಳ್ತಾರೆ ಅಧಿಕಾರಿಗಳು. ಈ ರೀತಿಯಾಗಿ ದುಡ್ಡು ಹೊಡಿತಾ ಇದೆ. ತನಿಖೆ ಸಂದರ್ಭದಲ್ಲಿ ಎಲ್ಲ ಬಟಾಬೈಲಾಯ್ತು. ಯಾವ ರೀತಿಯಾಗಿ ಅವ್ಯವಹಾರ ನಡೀತಾ ಇದೆ ಅಂತ, ನಕಲಿ ಕಂಪನಿಗಳನ್ನ ಸೃಷ್ಟಿ ಮಾಡ್ತಾರೆ, ಆ ಕಂಪನಿಗಳ ಹೆಸರಿಗೆ ಹಣ ಜಮೆ ಮಾಡ್ತಾರೆ, ಈ ರೀತಿಯಾಗಿ ಅಕ್ರಮ ನಡೆಸ್ತಾ ಇದ್ದಾರೆ. ಭೋವಿ ನಿಗಮ ಅಕ್ರಮದ ಕಿಂಗ್ ಪಿನ್ಗಳ ಕೈಚಳಕ ಹೇಗಿತ್ತು? ಹಾಗಾದ್ರೆ ಭೋವಿ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಲೀಲಾವತಿ, ನಿಗಮದ ಜನರಲ್ ಮ್ಯಾನೇಜರ್ ಬಿ ಕೆ ನಾಗರಾಜಪ್ಪ ಇವರ ಕೈಚಳಕ ಜೋರಾಗೇ ಇತ್ತು.
ಭೋವಿ ನಿಗಮದ ಮ್ಯಾನೇಜರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಲೀಲಾವತಿ, ಹಾಗೆ ನಿಗಮದ ಜನರಲ್ ಮ್ಯಾನೇಜರ್ ಡಿ ಕೆ ನಾಗರಾಜಪ್ಪ, ಮಾಜಿ ಅಧೀಕ್ಷಕ ಸುಬ್ಬಪ್ಪ ಅಕ್ರಮದ ಕಿಂಗ್ ಪಿನ್ಗಳು, ಸಂಬಂಧಿಕರ ಹೆಸರಲ್ಲಿ ನಕಲಿ ಕಂಪನಿಯನ್ನ ತೆರೆದು ವಂಚನೆ ಮಾಡಿದ್ದಾರೆ ಇವರೆಲ್ಲ, ವಿವಿಧ ಬ್ಯಾಂಕ್ಗಳಲ್ಲಿ ಅಕೌಂಟ್ ತೆರೆದು ಹಣವನ್ನ ವರ್ಗಾವಣೆ ಮಾಡಲಾಗಿದೆ, ಸಂಬಂಧಿಕರ ಹೆಸರಲ್ಲಿ ನಕಲಿ ಕಂಪನಿಗಳನ್ನ ತೆರೀತಾರೆ, ಆ ಕಂಪನಿಗಳಿಗೆ ಹಣವನ್ನ ಜಮೆ ಮಾಡಲಾಗಿದೆ, ವಿವಿಧ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನ ತೆರೆದು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ನಿಗಮದ ಜನರಲ್ ಮ್ಯಾನೇಜರ್ ನಾಗರಾಜಪ್ಪ ಪಿ ಎ ಆಗಿರುವಂತಹ ಸೋದರನ ಅಕೌಂಟ್ಗೂ ಸಹ ಹಣ ಜಮೆ ಆಗಿದೆ. ಅಂದ್ರೆ ಸಿಬ್ಬಂದಿಯ ಸಂಬಂಧಿಕರು ಅವರ ಅಕೌಂಟಿಗೆಲ್ಲ ಸಹ ಹಣವನ್ನ ಜಮೆ ಮಾಡಿದ್ದಾರೆ, ಆ ನಂತರ ಅಧಿಕಾರಿಗಳು ಅದನ್ನು ಡ್ರಾ ಮಾಡಿಸ್ಕೊಳ್ತಾರೆ. ನಿಗಮದ ಸಿಬ್ಬಂದಿ ಯಶಸ್ವಿನಿ ಅಕೌಂಟ್ಗೆ 8,78,00,000 ಹಣ ಜಮೆ ಆಗಿದೆ. ಡ್ರೀಮ್ ಎಂಟರ್ಪ್ರೈಸಸ್ ನಕಲಿ ಕಂಪನಿಯನ್ನ ತೆರೆದು ವಂಚನೆ ಮಾಡಲಾಗಿದೆ. ಯಶಸ್ವಿನಿ ಸೋದರ ಕಾರ್ತಿಕ್ ಗೌಡ ಹೆಸರಲ್ಲಿ ಈ ಕಂಪನಿಯನ್ನ ತೆರೆಯಲಾಗಿದೆ. ಕಾರ್ತಿಕ್ ಗೌಡನ ನಕಲಿ ಕಂಪನಿಗೆ 4,76,00,000 ಜಮೆ ಮಾಡಿದ್ದಾರೆ. ಈ ರೀತಿ ನಕಲಿ ಕಂಪನಿಗಳನ್ನ ತೆರೆಯೋದು, ಅಕೌಂಟ್ಗಳನ್ನ ಓಪನ್ ಮಾಡಿಸೋದು, ನಂತರ ಹಣ ವರ್ಗಾವಣೆ ಮಾಡೋದು, ಹೀಗೆ ಕೋಟಿ ಕೋಟಿ ಹಣವನ್ನ ವರ್ಗಾವಣೆ ಮಾಡಿ ಆ ಹಣವನ್ನ ನಂತರ ಅಧಿಕಾರಿಗಳು ಡ್ರಾ ಮಾಡಿಕೊಳ್ತಾ ಇದ್ರು. ತನಿಖೆ ಸಂದರ್ಭದಲ್ಲಿ ಇವರಾಡಿದಂತ ಆಟ ಎಲ್ಲ ಸಹ ಬಯಲಾಗಿದೆ. ಭೋವಿ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಲೀಲಾವತಿ, ನಿಗಮದ ಜನರಲ್ ಮ್ಯಾನೇಜರ್ ಬಿ ಕೆ ನಾಗರಾಜಪ್ಪ, ಮಾಜಿ ಅಧೀಕ್ಷಕ ಸುಬ್ಬಪ್ಪ ಅಕ್ರಮದ ಕಿಂಗ್ ಪಿನ್ಗಳಾಗಿದ್ದಾರೆ. ಇವರಿಷ್ಟೇ ಅಲ್ಲದೆ ಇವರ ಸಂಬಂಧಿಕರ ಹೆಸರಲ್ಲೂ ಸಹ ನಕಲಿ ಕಂಪನಿಗಳನ್ನ ತೆರೆದು ವಂಚನೆ ಮಾಡಿದ್ದಾರೆ. ವಿವಿಧ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನ ತೆರೆದು ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಮೃತ ಉದ್ಯಮಿ ಜೀವ ಹೆಸರಲ್ಲಿ ನಕಲಿ ಕಂಪನಿಯನ್ನ ತೆರೆಯಲಾಗಿದೆ. ಅನಿಕಾ ಎಂಟರ್ಪ್ರೈಸಸ್ ಹೆಸರಿನ ನಕಲಿ ಕಂಪನಿ ಅದು. ಜೀವ ಸಹೋದರಿ ಸಂಗೀತಾ ಹೆಸರಲ್ಲೂ ಸಹ ನಕಲಿ ಕಂಪನಿ. ಸಂಗೀತಾ ಹೆಸರಲ್ಲಿ ಹರ್ನಿತಾ ಕ್ರಿಯೇಷನ್ ಕಂಪನಿಯನ್ನ ಸ್ಥಾಪನೆ ಮಾಡಿದ್ದಾರೆ, ನಕಲಿ ಕಂಪನಿ. ಮೃತ ಉದ್ಯಮಿ ಜೀವ ಹಾಗೂ ಸೋದರಿ ಸಂಗೀತಾ ಬನಶಂಕರಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ರು ಇವರಿಬ್ರು ಸಹ. ಜನರಲ್ ಮ್ಯಾನೇಜರ್ ನಾಗರಾಜಪ್ಪ ಒಡೆತನದ ಮನೆ ನಕಲಿ ಕಂಪನಿ ಅಕೌಂಟ್ಗೆ 3,79,00,000 ವರ್ಗಾವಣೆಯಾಗಿದೆ. ನಕಲಿ ಕಂಪನಿಗಳ ಅಸಲಿಯತ್ತನ್ನ ಈಗ ಸಿಐಡಿ ಬಯಲ್ ಮಾಡ್ತಾ ಇದೆ. ಮೃತ ಉದ್ಯಮಿ ಜೀವ ಹೆಸರಲ್ಲಿ ಸಹ ನಕಲಿ ಕಂಪನಿಯನ್ನ ತೆರೆಯಲಾಗಿದೆ. ಅವರ ಹೆಸರಲ್ಲಿ ಮಾತ್ರ ಅಲ್ಲ, ಅವರ ಸಹೋದರಿ ಸಂಗೀತ ಅವರ ಹೆಸರಲ್ಲೂ ಸಹ ನಕಲಿ ಕಂಪನಿಯನ್ನ ತೆರೆದು ಆ ಕಂಪನಿಗಳಿಗೆ ಹಣವನ್ನ ಜಮೆ ಮಾಡಲಾಗಿದೆ. ಸಂಗೀತ ಹೆಸರಲ್ಲಿ ಹರ್ನಿಕಾ ಕ್ರಿಯೇಷನ್ ಕಂಪನಿ ಸ್ಥಾಪನೆ ಮಾಡಿದ್ರು. ಮೃತ ಉದ್ಯಮಿ ಜೀವ ಹಾಗೂ ಸೋದರಿ ಸಂಗೀತ ಇವರಿಬ್ಬರ ಹೆಸರಲ್ಲೂ ಸಹ ನಕಲಿ ಕಂಪನಿಯನ್ನ ಸ್ಥಾಪಿಸಿ ಆ ಕಂಪನಿಗಳಿಗೆ ಹಣ ಜಮೆ ಮಾಡಲಾಗಿದೆ. ಈ ರೀತಿ ಹಂತ ಹಂತವಾಗಿ ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ ಭೋವಿ ಅಭಿವೃದ್ಧಿ ನಿಗಮದಲ್ಲಿ. ಸಿಐಡಿ ತನಿಖೆಯಲ್ಲಿ ಭ್ರಷ್ಟಾಚಾರ ಯಾವ ರೀತಿಯಾಗಿ ನಡೆದಿದೆ, ಅವ್ಯವಹಾರವನ್ನು ಯಾವ ರೀತಿಯಾಗಿ ನಡೆಸಿದ್ದಾರೆ ಅನ್ನೋದು ಬಯಲಾಗ್ತಾ ಹೋಗ್ತಾ ಇದೆ. ಭೋವಿ ನಿಗಮದಲ್ಲಿ ಯಾವ ರೀತಿಯಾಗಿ ಅವ್ಯವಹಾರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ಟೀಮ್ ವರದಿ ಮಾಡಿತ್ತು. ಈಗ ಸಿಐಡಿ ತನಿಖೆ ಆಗ್ತಾ ಇದೆ. ಸಿಐಡಿ ತನಿಖೆ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾನೆ ಇದೆ ಭೋವಿ ನಿಗಮದ ಕರ್ಮ ಕಾಂಡಗಳು. ಭೋವಿ ನಿಗಮದ ಜನರಲ್ ಮ್ಯಾನೇಜರ್ ನಿಂದ ಅಕ್ರಮ ನಡೆದಿದೆ. ಆಪ್ತನ ಅಕೌಂಟ್ಗೆ ಕೋಟಿ ಕೋಟಿ ಹಣ ಸಂದಾಯ ಆಗಿದೆ. ಜನರಲ್ ಮ್ಯಾನೇಜರ್ ಆಪ್ತನ ಅಕೌಂಟ್ಗೂ ಸಹ ಕೋಟಿ ಕೋಟಿ ಹಣ ಸಂದಾಯ ಮಾಡಲಾಗಿದೆ. ಸಂತೋಷ್ ಹೆಸರಲ್ಲಿ ನಕಲಿ ಕಂಪನಿಯನ್ನ ತೆರೆದು ವಂಚನೆ ಮಾಡಲಾಗಿದೆ. ಬರೋಬ್ಬರಿ 9,66,00,000 ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಆ ನಕಲಿ ಕಂಪನಿ. ಕಾಂತಾ ಒಡೆಯರ್ ಹೆಸರಲ್ಲಿ 11,40,00,000 ವರ್ಗಾವಣೆಯಾಗಿದೆ. 1,26,00,000 ನಿಗಮಕ್ಕೆ ವಂಚನೆ ಮಾಡಿರುವಂತ ಆರೋಪಿಯವರು ಭೋವಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಲೀಲಾವತಿ. ಲೀಲಾವತಿ ಸೋದರಿ ಮಂಗಳಾರಾಮು ಅಕೌಂಟ್ಗೆ ಸಹ ಹಣವನ್ನ ಕ್ರೆಡಿಟ್ ಮಾಡಲಾಗಿದೆ.
ಹೆಸಿಬಗೇಜ್ನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಬೋವಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಹೇಗಾಗಿತ್ತು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ಟೀಮ್ ತೆರೆದಿಟ್ಟಿತ್ತು. ಈಗ ಸಿಐಡಿ ತನಿಖೆಯಲ್ಲಿ ಮತ್ತಷ್ಟು ಬಯಲಾಗ್ತಾ ಇದೆ, ಬಗೆದಷ್ಟು ಬಯಲಾಗ್ತಾನೆ ಇದೆ, ಯಾವ ಮಟ್ಟಿಗೆ ಅವ್ಯವಹಾರ ಆಗಿದೆ ಅಂತ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಚೇತನ್? ಪ್ರಗತಿ, ಈಗ ಭೋವಿ ಅಭಿವೃದ್ಧಿ ನಿಗಮ ಅಂದರೆ ಅವರ ಅಭಿವೃದ್ಧಿಗೋಸ್ಕರ, ಭೋವಿ ಜನಾಂಗದ ಅಭಿವೃದ್ಧಿಗೋಸ್ಕರ ಒಂದು ಸಾಲ ಕೊಡುವಂತಹ ಯೋಜನೆಯನ್ನು ಸರ್ಕಾರ ರೂಪಿಸಿತ್ತು. ಇದೀಗ ಅದರಲ್ಲಿ ಅಕ್ರಮ ಕಂಡುಬಂದಿರುವಂಥದ್ದು, ಸುಮಾರು 90 ಕೋಟಿಗೂ ಅಧಿಕ ಅಕ್ರಮ ನಡೆದಿರೋದ್ರ ಬಗ್ಗೆ ಸಿಐಡಿ ಇನ್ವೆಸ್ಟಿಗೇಷನ್ ವೇಳೆ ಒಂದು ಇಷ್ಟೆಲ್ಲ ವಿಚಾರಗಳು ಬಯಲಿಗೆ ಬಂದಿರುವಂಥದ್ದು. ಅಂದರೆ ಮೊನ್ನೆ ಅಷ್ಟೇ ಬನಶಂಕರಿ ಪೊಲೀಸ್ ಠಾಣಾ ಲಿಮಿಟ್ಸ್ನಲ್ಲಿ ಒಂದು ಸೂಸೈಡ್ ಮಾಡ್ಕೊಂಡಿದ್ದಂತಹ ಜೀವ ಮತ್ತು ಆಕೆಯ ಸೋದರಿ ಹೆಸರಿನಲ್ಲೂ ಕೂಡ ನಕಲಿ ಕಂಪನಿಗಳನ್ನು ತೆಗೆದು ಅಲ್ಲಿಗೂ ಕೂಡ ಹಣವನ್ನು ಹಾಕಿಸ್ಕೊಂಡಿರುವಂತಹ ಇನ್ಸಿಡೆಂಟ್ ನಡೆದಿದೆ. ಸಾಕಷ್ಟು ಒಂದು ಅವ್ಯವಹಾರ, ಅಂದ್ರೆ 90 ಕೋಟಿಗೂ ಅಧಿಕ ಮೊತ್ತದ ಅವ್ಯವಹಾರ ಇದರಲ್ಲಿ ನಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು, ಮೊನ್ನೆ ಅಷ್ಟೇ ಸೂಸೈಡ್ ಮಾಡಿಕೊಂಡಂತಹ ಜೀವ ಏನಿದ್ದಾಳೆ, ಜೀವ ಅಕೌಂಟ್ ಅವರ ಒಂದು ಅವರ ಹೆಸರಲ್ಲಿ ಒಂದಷ್ಟು ಕಂಪ್ನಿಗಳನ್ನು ಕ್ರಿಯೇಟ್ ಮಾಡೋಗುತ್ತೆ. ಅಂದರೆ ಇಲ್ಲಿ ಅಲ್ಲಿರುವಂತಹ ಎಂಪ್ಲಾಯಿಸಿ ಅವರ ಹೆಸರಿನಲ್ಲಿ ಬೇರೆ ಬೇರೆ ಕಂಪ್ನಿಗಳು, ಅವರ ಸೋದರರು ಮತ್ತು ಅವರ ಸಂಬಂಧಿಕರ ಹೆಸರಿನಲ್ಲಿ ಬೇರೆ ಬೇರೆ ಕಂಪ್ನಿಗಳನ್ನು ತೆರೆದು ಅದಕ್ಕೆ ಸಾಲವನ್ನು ಪಡೆಯುವಂತಹ ರೀತಿಯಲ್ಲಿ ವಂಚನೆ ಆಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಲೀಲಾವತಿ ಏನು, ಭೋವಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮ್ಯಾನೇಜಿಂಗ್ ಡೈರೆಕ್ಟರ್ ಏನಿದ್ದಾರೆ, ಅವರ ಒಂದು ಸೋದರನ ಹೆಸರಲ್ಲೂ ಕೂಡ ಇಲ್ಲಿ ಅಕ್ರಮ ನಡೆದಿರುವಂಥದ್ದು. ಮಂಗಳರಾಮು ಹೆಸರಲ್ಲಿ ನ್ಯೂ ಡ್ರೀಮ್ ಅನ್ನೋ ಒಂದು ಕಂಪ್ನಿಯನ್ನು ತೆರೆದು, ಮತ್ತು ಜೀವ ಮತ್ತು ಸಂಗೀತ ಹೆಸರಲ್ಲಿ ಅನಿಕಾ ಮತ್ತು ಅಂಚಿಕಾ ಅನ್ನೋ ಒಂದು ಎಂಟರ್ಪ್ರೈಸಸ್ ಅಂತ ಕಂಪ್ನಿಗಳನ್ನು ತೆರೆದು, ಮತ್ತು ಬೇರೆ ಬೇರೆ ಇದೇ ರೀತಿ ಸಾಕಷ್ಟು ಕಂಪ್ನಿಗಳನ್ನು, ನಕಲಿ ಕಂಪ್ನಿಗಳನ್ನು ತೆರೆದು ಅದಕ್ಕೆ ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿರುವಂತಹ ಒಂದು ಪ್ರಕರಣ ಇದೀಗ ಬಯಲಿಗೆ ಬಂದಿರುವಂಥದ್ದು. ಅಂದರೆ ಪ್ರಕರಣವನ್ನು ಸಿಐಡಿ ಯಾವಾಗ ಇನ್ವೆಸ್ಟಿಗೇಷನನ್ನು ನಡೆಸುತ್ತೋ ಸಾಕಷ್ಟು ಆರೋಪಿಗಳನ್ನು ನಿಗಮದಲ್ಲೇ ಕೆಲಸ ಮಾಡುವಂತಹ MD ಲೀಲಾವತಿ ಸೇರಿದಂತೆ ಎಲ್ಲರನ್ನೂ ಕೂಡ, ಅಂದರೆ ಕಿಂಗ್ ಪಿನ್ಗಳು ಈ ಒಂದು ಪ್ರಕರಣದಲ್ಲಿ ಆ ನಿಗಮದಲ್ಲೇ ಕೆಲಸ ಮಾಡುವಂತಹ ಹಿರಿಯ ಅಧಿಕಾರಿಗಳು ಮತ್ತು PRO ಮತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತಹ ಯಶಸ್ವಿನ ನೌಕರ ಇರ್ಬೋದು, ಹೀಗೆ ಸಾಕಷ್ಟು ಮಂದಿ ಅವರವರ ಸಂಬಂಧಿಕರ ಹೆಸರಲ್ಲಿ, ಅವರ ಸೋದರರ ಹೆಸರಲ್ಲಿ ನಕಲಿ ಕಂಪನಿಗಳನ್ನು ತೆರೆದು ಅದಕ್ಕೆ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರುವಂಥದ್ದು. ಇದಕ್ಕೆಲ್ಲವೂ ಕೂಡ MD ಲೀಲಾವತಿ ಅವರ ಕುಮ್ಮಕ್ಕಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಸಿಐಡಿ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿರುವಂಥದ್ದು. ಇನ್ನು ಪ್ರಮುಖ ವಿಚಾರ ಏನಂತಂದರೆ, ಸಿಐಡಿ ಯಾವ ಕಂಪ್ನಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಆ ಕಂಪ್ನಿಯನ್ನು ಅಡ್ರೆಸ್ಸನ್ನು ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶಾಕ್ ಕಾದಿರುವಂಥದ್ದು. ಯಾಕಂದ್ರೆ ಯಾವುದೋ ದನದ ಕೊಟ್ಟಿಗೆಯಲ್ಲಿ ಯಾವುದೋ ಕಟ್ಟಡನೇ ಇಲ್ದಿರುವಂತಹ ಅಡ್ರೆಸ್ಸನ್ನು ಕೊಟ್ಟು ಹೀಗೆ ನಾನಾ ರೀತಿಯಲ್ಲಿ ಇಲ್ಲಿ ಆರೋಪಿಗಳು ವಂಚನೆಯನ್ನು ಮಾಡಿರುವಂಥದ್ದು. ಪ್ರಕರಣದ ಇನ್ವೆಸ್ಟಿಗೇಷನನ್ನು ಸಿಐಡಿ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಬಹುಮುಖ್ಯವಾಗಿ ಕಂಪನಿಯಲ್ಲಿರುವಂತಹ ಅಷ್ಟು ಆಫೀಸರ್ಸ್ ಏನಿದ್ದಾರೆ ಅವರೇ ತಮ್ಮ ಸೋದರರು ತಮ್ಮ ಸಂಬಂಧಿಕರ ಹೆಸರಲ್ಲಿ ಬೇರೆ ಬೇರೆ ಕಂಪ್ನಿಗಳನ್ನು ಮಾಡಿ ಅದಕ್ಕೆ ಸಾಲವನ್ನು ಪಡ್ಕೊಳ್ಳೋ ರೀತಿ ಒಂದು ಇಲ್ಲಿ ಡಾಕ್ಯುಮೆಂಟ್ಸನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಸಿಐಡಿ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಪ್ರಕರಣದಲ್ಲಿ 90ಕ್ಕೂ ಹೆಚ್ಚು ಕೋಟಿ ಅವ್ಯವಹಾರ ನಡೆದಿರೋದು ಗೊತ್ತಾಗಿದೆ. ಎಲ್ಲ ಒಂದು ಡಾಕ್ಯುಮೆಂಟೇಷನನ್ನು ಸಿಐಡಿ ಅಧಿಕಾರಿಗಳು ಇದೀಗ ಕಲೆ ಹಾಕ್ಕೊಳ್ತಿರೋವಂಥದ್ದು. ಇನ್ವೆಸ್ಟಿಗೇಷನ್ ವೇಳೆ ಯಾರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ಏನು ಈ ಪ್ರಕರಣದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಈ ರೀತಿಯಲ್ಲಿ ಅಕ್ರಮ, ಅಂದರೆ ಯಾವುದೇ ಇಲ್ಲದೇ ಇರುವಂತಹ ನಕಲಿ ಕಂಪನಿಗಳನ್ನು ತೆರೆದು ಆ ಒಂದು ಖಾತೆಗೆ ಹಣ ವರ್ಗಾವಣೆ ಮಾಡಿರೋದು ಇದೀಗ ಸಿಐಡಿ ಇನ್ವೆಸ್ಟಿಗೇಷನ್ ವೇಳೆ ಬಯಲಾಗಿರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.